ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಪರಲೋಕದ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ತಂದೆಯಾದ ದೇವರು ಯೇಸುನ ನಮ್ಮ ಕೊಳ್ಳಿಲ್ಲ ಅಂತಂದ್ರೆ, ನಮ್ಮ ಮೇಲೆ ಪ್ರೀತಿ ಮಾಡಿ ಯೇಸುನ ನಮ್ಮ ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಯಾರಿಗೂ ರಕ್ಷಣೆ ಇಲ್ಲ, ನಮ್ಮೊಬ್ಬರಿಗೂ ರಕ್ಷಣೆ ಆಗ್ತಾ ಇರಲಿಲ್ಲ. ನಾವೆಲ್ಲರೂ ಪಾಪದಲ್ಲೇ ಹುಟ್ಟಿ ಪಾಪದಲ್ಲೇ ಜೀವಿಸಿ ಪಾಪದಲ್ಲೇ ಜೀವನ ಮಾಡಿ ಪಾಪದಲ್ಲೇ ಸತ್ತು ಹಾಗೆ ನರಕಕ್ಕೆ ಹೋಗ್ಬಿಡ್ತಾ ಇದ್ವಿ, ಹಾಗೆ ಹೋಗ್ಬಿಡ್ತಾ ಇದ್ವು. ಅದಕ್ಕೆ ತಂದೆಯಾದ ದೇವರೇನ್ ಮಾಡಿದ್ರು, ನಮ್ಮ ಮೇಲೆ ಪ್ರೀತಿ ದೇವರಿಗೆ, ನನ್ನ ಜನ ನಾಶ ಆಗಿ ಹೋಗ್ಬಾರ್ದು, ನನ್ನ ಸೃಷ್ಟಿ ನಾಶ ಆಗಿ ಹೋಗ್ಬಾರ್ದು, ನನ್ನ ಜನ ನಾಶನಕ್ಕೆ ಹೋಗಬಾರದು, ಅವ್ರನ್ನ ನಾನು ರಕ್ಷಿಸಬೇಕು, ಅವ್ರನ್ನ ನಾನು ರಕ್ಷಿಸಬೇಕು, ಅವ್ರನ್ನ ಪಾಪದಿಂದ ನಾನು ರಕ್ಷಿಸಬೇಕು, ಅವನ ಪಾಪದ ಮಾರ್ಗದಿಂದ ನಾನು ರಕ್ಷಿಸಬೇಕು, ನನ್ನ ಒಬ್ಬನೇ ಮಗನ್ನ ಕೊಡ್ತೀನಿ, ಅವನು ಹೋಗಿ ಜನರನ್ನ ರಕ್ಷಿಸುತ್ತಾನೆ, ಅವನು ಹೋಗಿ ನನ್ನ ಸೃಷ್ಟಿಯನ್ನು ರಕ್ಷಿಸುತ್ತಾನೆ, ಅವನು ಹೋಗಿ ನನ್ನ ಜನರಿಗೆ ರಕ್ಷಣೆಯ ಮಾರ್ಗವನ್ನು ತೋರಿಸುತ್ತಾನೆ. ಆತನು ನಮ್ಮ ಮೇಲೆ ಬಿಟ್ಟ ಪ್ರೀತಿ, ಪರಲೋಕದಲ್ಲಿದ್ದ ಯೇಸು ಭೂಲೋಕಕ್ಕೆ ಮನುಷ್ಯ ಕುಮಾರನಾಗಿ ಬಂದನು.